ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದೆಲ್ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವೀಡಿಯೋಸ್ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನನ್ನ ಹೆಸರು ಡಾಕ್ಟರ್ ಶಿವಾನಂದ ಟೌಳಿ ಈ ದಿನ ನಾವು ಎಸ್ ಡಿ ಎಫ್ ಡಿ ಎ ಒಂದು ಕುರಿತಾಗಿ ಇರುವಂಥ ಸಾಮಾನ್ಯ ಕನ್ನಡ ಪತ್ರಿಕೆಯ ಒಂದು ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಈಗಾಗಲೇ ನಾವು ಹಲವಾರು ಒಂದು ತರಗತಿಗಳೊಳಗೆ ಉತ್ತಮವಾದಂಥ ಒಂದು ಪ್ರಶ್ನೆಗಳನ್ನು ಆಯ್ದು ನಿಮಗೆ ಪರೀಕ್ಷೆಗಳಿಗೆ ಎದುರಾಗಬಹುದಾದಂಥ ಸಮಸ್ಯೆಗಳನ್ನು ನಿವಾರಿಸಿದ್ದೇವೆ ಎಂದು ಭಾವಿಸಿದ್ದೇವೆ ಆದರೆ ಈ ದಿನ ಮುಖ್ಯವಾಗಿ ನಾವು ಅಂತಿಮ ಹಂತದ ಸಿದ್ಧತೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ರೀತಿಯೊಳಗೆ ಅವಲೋಕನ ಮಾಡೋಣ ಪರೀಕ್ಷೆ ನಾಡಿದ್ದು ಅಂದರೆ ರವಿವಾರ ಬರ್ತಾ ಇದೆ ಆ ಕಾರಣಕ್ಕಾಗಿ ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಗೊಂದಲಗಳು ಇರಬಾರ್ದು ಆನಂತರ ಉದ್ವೇಗಕ್ಕೆ ಯಾವಾಗಲೂ ಕೂಡ ಒಳಗಾಗಬಾರ್ದು ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಯಾಕಂದರೆ ಈ ಹಿಂದೆ ಓದಿರುವಂಥ ಎಲ್ಲ ವಿಚಾರಗಳು ನಿಮ್ಗೆ ಮರೆತು ಹೋಗುವಂಥ ಸಾಧ್ಯತೆ ಇರ್ತದೆ ಆ ಕಾರಣಕ್ಕಾಗಿ ತಾಳ್ಮೆಯಿಂದ ಇರಬೇಕು ಗೊಂದಲಗಳಿರಬಾರ್ದು ಉದ್ವೇಗಕ್ಕೆ ಒಳಗಾಗಬಾರ್ದು ಆಗಾಗ ಕೋಪನೂ ಕೂಡಗೊಳಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದೊಳಗೆ ನೀವು ತಾಳ್ಮೆಯಿಂದ ಇದ್ದರೆ ಮಾತ್ರ ಈ ಹಿಂದೆ ಓದಿರುವಂಥ ಜ್ಞಾನ ನಮಗೆ ಸಹಾಯಕ ಆಗಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದು ಇಲ್ಲಿ ನಿಮಗೆಲ್ಲ ಪರೀಕ್ಷೆಗೆ ಒಳ್ಳೆಯದಾಗಲಿ ಅನ್ನುವಂಥ ಆಶಾವಾದದೊಂದಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ದಿನದ ತರಗತಿಯನ್ನು ಆರಂಭಿಸುತ್ತೇನೆ ಮೊದಲೇ ಪ್ರಶ್ನೆ ಹೇಗಿದೆ ಗೆಳೆಯರೆ ಮರವನ್ನು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಅಂತಕ್ಕಂಥದ್ದು ಇಂದಿನ ಒಂದು ತರಗತಿಗಳನ್ನು ನಾವು ಅವಲೋಕನ ಮಾಡಿದಾಗ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ನಾನಾ ಭಾಗದಿಂದ ಇಲ್ಲಿ ಅವಲೋಕನ ಮಾಡಿದ್ದೇವೆ ಆದರೂ ಕೊನೆಯ ಹಂತದ ಒಂದು ಸಿದ್ಧತೆ ಅಂತಿರ್ತದೆ ಕೊನೆಯ ತಯಾರಿ ಅಂತಿಮ ಒಂದು ಟಚ್ ಅಪ್ ಕೊಡಬೇಕಲ್ವ ಆ ರೀತಿಯೊಳಗೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಅವಲೋಕನ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ವ ಮರವನ್ನು ಅಂತಕ್ಕಂಥದ್ದು ವಕಾರಾಗಮ ಸಂಧಿನ ಒಕಾರಾದೇಶ ಸಂಧಿನ ಸವರ್ಣ ದೀರ್ಘ ಸಂಧಿನ ಲೋಪ ಸಂಧಿನ ಅಂತಕ್ಕಂಥದ್ದು ಮರವನ್ನು ಬಿಡಿಸಿದಾಗ ಮರ ಅಧಿಕ್ ಅನ್ನು ಮರವನ್ನು ಆಗತ್ತೆ ಸ್ವರದ ಮುಂದೆ ಸ್ವರ ಬಂದದ ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ ಹೊಸದಾಗಿ ಯ ಕಾರ ಆಗಮಗಳಾದರೆ ಅದನ್ನು ಆಗಮ ಸಂಧಿ ಅಂತ ಕರೀತಾರೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಇಲ್ಲಿ ವ ಕಾರ ಆಗಮ ಆಗಿದೆ ಆ ಕಾರಣಕ್ಕಾಗಿ ಇದೇನಾಗಿದೆ ವ ಕಾರ ಸಂಧಿ ಅನ್ನುವಂಥ ಉತ್ತರ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಇನ್ನು ಸವರ್ಣ ದೀರ್ಘ ಅಂದರೆ ಸ್ವರಗಳ ಮುಂದೆ ಸ್ವರಗಳು ಬಂದು ಅವು ಹೆಂಗೆ ಸವರ್ಣೀಯ ಸ್ವರಗಳು ಒಂದರ ಒಂದೊಂದು ಬಂದು ಪದದೊಳಗೆ ದೀರ್ಘ ಸ್ವರ ಇರೋದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಇದೊಂದು ಮತ್ತು ಸಂಸ್ಕೃತ ಸಂಧಿ ಆಗ್ಯದ ಆದರೆ ಇದು ಮರ ಮತ್ತು ಅನ್ನು ಕನ್ನಡ ಸಂಧಿ ಅಂತಕ್ಕಂಥದ್ದು ಸಂಧಿನೂ ಕೂಡ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಒಂದು ಸ್ವರವು ಲೋಪ ಸ್ವರಲೋಪ ಸ್ವರ ಲೋಪ ಸಂಧಿ ಅಂತ ಕರೀತಾ ಇದ್ದಾರೆ ಆ ಕಾರಣಕ್ಕಾಗಿ ಆ ಎರಡೂ ನಿಯಮಗಳಿರೋದರಿಂದ ಕೊನೆಯದಾಗಿ ನಮಗೆ ಮರವನ್ನು ಅಂತಕ್ಕಂಥದ್ದು ಒಕಾರಾಗಮ ಸಂಧಿ ಆಗತ್ತೆ ಗೆಳೆಯರೆ ಬೇಸಿಗೆಗಾಲ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಬೇಸಿಗೆ ಕಾಲ ಅನ್ನುವಂಥ ಒಂದು ಪದದೊಳಗೆ ಯಾವ ಸಂಧಿ ಇದೆ ಅಂತಕ್ಕಂಥದ್ದು ಬೇಸಿಗೆ ಪ್ಲಸ್ ಕಾಲ ಯಾವುದೇ ಒಂದು ರೀತಿಯೊಳಗೆ ನೋಡಿದ್ರೂ ಕೂಡ ನಮ್ಗೆ ಸಂಧಿಯ ಒಂದು ನಿಯಮಗಳನ್ನು ಅನ್ವಯಿಸಬೇಕಾಗತ್ತೆ ಗ ಕಾರ ಆದೇಶ ಆಗತ್ತಾ ಹಾಂ ಗಕಾರ ಆದೇಶ ಅಂದರೆ ಗದಭಾದೇಶ ಸಂಧಿ ಅಂತ ಕರಿತೀವಿಲ್ಲ ಹಾಂ ಅದಕ್ಕೆ ಗಕಾರ ಆದೇಶ ಅಂತಲೂ ಕೂಡ ಕರೀತಾರೆ ಅಂತಕ್ಕಂಥದ್ದು ಹಳೆಗನ್ನಡ ಹಳೆ ಕನ್ನಡ ಅಂತಕ ಪುಲಿದಾಗಲು ಅಂತಕ್ಕಂಥದ್ದು ಪುಲಿ ಪ್ಲಸ್ ತೊಗಲು ಪುಲಿ ದೊಗಲು ಅನ್ನುವಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗತ್ತೆ ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿದೆಯಾ ಅನ್ನುವಂಥದ್ದನ್ನು ಗಮನಿಸ್ತಕ್ಕಂಥದ್ದು ಆದರೆ ಆದೇಶ ಆಗಿಲ್ಲ ಕತಪಗಳಿಗೆ ಗದಭ ಆದೇಶ ಅದನ್ನು ಗದಭಾದೇಶ ಸಂಧಿ ಅಂತ ಕರೀತಾರೆ ಕ ಕ ಗ ಬಂದಿದ್ರೆ ಇಲ್ಲಿ ಗ ಕಾರ ಆದೇಶ ಆಗ್ತಾ ಇತ್ತು ಆ ಕಾರಣಕ್ಕಾಗಿ ಗಕಾರ ಆದೇಶ ಸಂಧಿ ಅಲ್ಲ ಅಂತಕ್ಕಂಥದ್ದು ಇನ್ನು ಸಂಧಿ ಅಂತಕ್ಕಂಥ ವಿಚಾರ ಇದ್ರೆ ಸಂಧಿ ಪದದಲ್ಲಿ ಬಿಡಿಸಿ ಬರೆದಾಗ ಬೇಸಿಗೆ ಪ್ಲಸ್ ಕಾಲ ಎಲ್ಲ ಪದಗಳು ಎಲ್ಲ ಅಕ್ಷರಗಳು ಅಲ್ಲದಾವೆ ಎಲ್ಲ ಅಕ್ಷರಗಳು ಇದ್ದಿದ್ದಕ್ಕೆ ಅದು ಕೂಡ ಏನಾಗೋದಿಲ್ಲ ಲೋಪ ಸಂಧಿನೂ ಕೂಡ ಆಗೋದಿಲ್ಲ ಇನ್ನು ಆದೇಶ ಸಂಧಿ ಅಂತಕ್ಕಂಥ ವಿಚಾರ ಕ ತ ಪಗಳಿಗೆ ಗದ ಬ ಆದೇಶ ಬರಬೇಕು ಏನು ಕ ತ ಪಗಳಿಗೆ ಗ ದ ಬ ಆದೇಶವಾಗಿ ಬರಬೇಕು ಅಂದರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಇಲ್ಲಿ ಆಗಿಲ್ಲ ಆ ಕಾರಣಕ್ಕಾಗಿ ಕೊನೆಯದಾಗಿ ಏನು ಹೇಳಬಹುದು ಸಂಧಿ ಕಾರ್ಯ ನಡೆದಿಲ್ಲ ಅನ್ನುವಂಥ ಉತ್ತರವನ್ನು ನಾವು ಕೊಡ್ಬೋದು ಕೆಲವೊಮ್ಮೆ ನಮ್ಮನ್ನು ಹಾದಿ ತಪ್ಪಿಸುವ ಸಲುವಾಗಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಗೆಳೆಯರೆ ಹಾಗಿದ್ರೆ ನಾವು ಕೊಟ್ಟಿರುವಂಥ ಉತ್ತರ ಸರಿ ಅದ ಇಲ್ಲೋ ಗಮನಿಸ್ಕೊಳ್ಳೋಣ ವಕಾರಾಗಮ ಸಂಧಿ ಮತ್ತು ಯಾವುದೇ ಸಂಧಿ ಕಾರ್ಯ ನಡೆದಿಲ್ಲ ಅಂತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆ ವಿದ್ಯಾರ್ಥಿಗಳು ಎಂಬುದು ಡ್ಯಾಶ್ ಪದ ವಿದ್ಯಾರ್ಥಿಗಳಂತಕ್ಕಂಥದ್ದು ಡ್ಯಾಶ್ ಪದವಾಗಿದೆ ಅದೊಂದು ಪುಲ್ಲಿಂಗ ವಾಚಕನ ಸ್ತ್ರೀಲಿಂಗ ವಾಚಕನ ಅಥವಾ ಪುಂಸ್ತ್ರೀ ವಾಚಕನ ಅಥವಾ ನಪುಂಸಕಲಿಂಗ ವಾಚಕನ ಅದು ಯಾವ ಒಂದು ರೂಪದೊಳಗೆ ಬರ್ತದೆ ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಲಿಂಗ ವ್ಯವಸ್ಥೆಯೊಳಗೆ ಮೂರು ರೂಪಗಳನ್ನು ನೋಡ್ತಾ ಇದ್ದೀವಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅಂತೇಳಿ ಇನ್ನು ದ್ವಿಲಿಂಗ ವ್ಯವಸ್ಥೆಯೊಳಗೆ ನಮಗೆ ಬರುವಂಥದ್ದು ಸ್ತ್ರೀ ವಾಚಕ ಅಂತ ಬರ್ತದೆ ಪುನ್ನಪುಂಸಕಲಿಂಗ ಅಂತ ಬರ್ತದೆ ಸ್ತ್ರೀ ನಪುಂಸಕಲಿಂಗ ಅಂತ ಬರ್ತದೆ ನಿತ್ಯ ನಪುಂಸಕ ಲಿಂಗ ಅಂತ ಬರ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಸ್ತ್ರೀ ವಾಚಕ ಅಂತ ಅವರು ನೀಡಿಯಾರೆ ಅಂತಕ್ಕಂಥದ್ದು ಹಾಗಿದ್ರೆ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ಅನ್ನುವಂಥದ್ದೇ ಅವರ ಪ್ರಶ್ನೆ ಆಗ್ಯದ ಗಮನಿಸಿ ಪುಲ್ಲಿಂಗನೂ ಕೂಡ ಅಲ್ಲಾಗೋದಿಲ್ಲ ವಿದ್ಯಾರ್ಥಿಗಳನ್ನ ಪುಲ್ಲಿಂಗಕ್ಕೂ ಕರಿತವೆ ಅಂದರೆ ಸ್ತ್ರೀಲಿಂಗ ವಾಚಕನೂ ಆಗತ್ತೆ ಅಂತಕ್ಕಂಥದ್ದು ಅವು ಎರಡನ್ನೂ ಸೇರಿಸಿದಾಗ ಒಂದು ಹೊಸ ರೂಪ ಬರ್ತದೆ ಹೊಸ ವ್ಯವಸ್ಥೆ ಅದು ಪುಂ ಸ್ತ್ರೀ ವಾಚಕ ಆಗತ್ತೆ ಅವರು ಹೋದರು ಬಂದರು ವಿದ್ಯಾರ್ಥಿಗಳು ಶಿಕ್ಷಕರು ಇವರೆಲ್ಲ ಏನಾಗ್ತದೆ ಅಂತಂದರೆ ಪುಂ ಸ್ತ್ರೀಲಿಂಗ ಆಗತ್ತೆ ಅಂತಕ್ಕಂಥದ್ದು ಇನ್ನು ತಿರುಗಾಠ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಈಗಾಗಲೇ ಹೇಳಿದ ಹಾಗೆ ಸಂಧಿ ಅನ್ನುವಂಥ ವಿಭಾಗದೊಳಗೆ ಒಂದು ಎರಡು ಅಂಕಗಳನ್ನು ಎಫ್ ಡಿ ಎ ಅಥವಾ ಮೂರು ಅಂಕಗಳನ್ನು ಕೇಳ್ಬೋದು ಹೆಚ್ಚಂದರೆ ಎರಡು ಮೂರು ಅಂಕಗಳಿಗೆ ನಮಗೆ ಸಂಧಿಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದು ತಿರುಗಾಟ ಅನ್ನುವಂಥದ್ದನ್ನು ಬಿಡಿಸಿದಾಗ ತಿರುಗು ಅಧಿಕ ಆಟ ತಿರುಗಾಟ ಅಂತಕ್ಕಂಥ ತಿರುಗು ಪ್ಲಸ್ ಆಟ ತಿರುಗಾಟ ಅನ್ನುವಂಥದ್ದಾಗ್ಯದ ಆ ಕಾರಣಕ್ಕಾಗಿ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಅನ್ನುವಂಥದ್ದು ಯಾವುದು ಹೂದ ಮುಂದೆ ಆ ಬಂದದ ಕೊನೆಗೆ ಆನೆ ಅಲ್ಲಿದು ಆಗುತ್ತೆ ಅಂತಕ್ಕಂಥದ್ದು ಊಕಾರ ಲೋಪ ಆಗುತ್ತೆ ಆ ಕಾರಣಕ್ಕಾಗಿ ಗೆಳೆಯರೆ ಇದು ಪೂರ್ವ ಪದದಲ್ಲಿರುವಂಥ ಒಂದು ಸ್ವರವು ಲೋಪ ಆಗುತ್ತೆ ಊಕಾರ ಲೋಪ ಅನ್ನಿಸ್ಕೊಳ್ತದೆ ಅಂತಕ್ಕಂಥದ್ದು ಇನ್ನು ಆದೇಶ ಸಂಧಿದು ಹೇಳಿದೆ ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿಸಿದರೆ ಆಗಮ ಆಗುತ್ತೆ ಒಂದು ಅಕ್ಷರ ಆದೇಶವಾದರೆ ಅದನ್ನು ಆದೇಶ ಆಗತ್ತೆ ಅಂತಕ್ಕಂಥದ್ದು ಆ ನಂತರದೊಳಗೆ ಸವರ್ಣ ದೀರ್ಘ ಸಂಧಿನೂ ಕೂಡ ಆಗಲೇ ನಾವು ಚರ್ಚೆ ಮಾಡಿದ್ದೀವಿ ಅಂತಕ್ಕಂಥದ್ದು ಲೋಪಸಂಧಿ ಅಂತಕ್ಕಂಥದ್ದು ಇನ್ನು ಊರೂರು ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ ಊರೂರು ಅನ್ನುವಂಥ ಒಂದು ಪದ ಬಹಳಷ್ಟು ಸಂದರ್ಭದೊಳಗೆ ಬಹಳ ವಿದ್ಯಾರ್ಥಿಗಳು ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಏನು ಊರೂರು ಅಂತಕ್ಕಂಥದ್ದು ಯಾವ ಸಂಧಿ ಅಂದರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತಾರೆ ಇದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಸವರ್ಣ ದೀರ್ಘ ನಿಯಮ ಹಂಗೆ ಬರ್ಬೋದು ಊರು ಅದಿಕ್ ಊರು ನೀವು ಗಮನಿಸಿ ಊದ ಮುಂದೆ ದೀರ್ಘ ಸ್ವರ ಊ ಬಂದದ ಅನ್ನುವಂಥ ವಿಚಾರ ಆ ಕಾರಣಕ್ಕಾಗಿ ಇದು ಸವರ್ಣೀಯ ಸ್ವರಗಳು ಒಂದರ ಮುಂದೊಂದು ಬಂದಾಗ ದೀರ್ಘಸ್ವರವು ಸಂಧಿ ಪದದಲ್ಲಿ ಇರೋದಕ್ಕೆ ಅದಕ್ಕೇನಂತ ಕರೀತಾರೆ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಆ ಕಾರಣಕ್ಕಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಅಂತೇಳಿ ನಾವು ಭಾವಿಸ್ತೀವಿ ಆದರೆ ಉತ್ತರ ತಪ್ಪು ಯಾಕಂದ್ರೆ ಗೆಳೆಯರೆ ಊರು ಊರು ಅಂತಕ್ಕಂಥ ಪದ ಕನ್ನಡದ್ದು ಕನ್ನಡ ಪದ ಆದರೆ ಸವರ್ಣ ದೀರ್ಘ ಸಂಧಿ ಆಗಬೇಕು ಅಂದ್ರೆ ಸಂಸ್ಕೃತ ಪದಗಳೇ ಇರಬೇಕು ಉದಾಹರಣೆಗಾಗಿ ದೇವ ಅಧಿಕ ಅಸುರ ಇವೆರಡೂ ಕೂಡ ಏನಪ್ಪ ಅಂತಂದ್ರೆ ಸಂಸ್ಕೃತ ಪದಗಳೇ ಆಗಿದ್ದಾವೆ ಆ ಕಾರಣಕ್ಕಾಗಿ ಇದನ್ನ ಆ ದೇವಾಸುರವನ್ನ ಸವರ್ಣ ದೀರ್ಘ ಸಂಧಿ ಅಂತ ಕೇಳಿದ್ರೆ ಊರೂರು ಅನ್ನೋದನ್ನು ನಾವೇನಂತ ಇದ್ದೀವಿ ಲೋಪಸಂಧಿ ಅನ್ನುವಂಥ ಇದರೊಳಗೆ ನೋಡ್ತಾ ಇದ್ದೀವಿ ಯಾಕಂದ್ರೆ ಊಕಾರ ಲೋಪ ಆಗತ್ತೆ ಅಲ್ಲಿ ಆ ಕಾರಣಕ್ಕಾಗಿ ಲೋಪಸಂಧಿ ಆಗತ್ತೆ ಗಳೇ ರೀ ಈ ರೀತಿಯಾದಂಥ ಒಂದು ವಿಚಾರಗಳನ್ನು ಹಣದ ಆಸೆಗೆ ನೋಡಿರಿ ಹಣ ಅನ್ನುವಂಥದ್ದು ಕನ್ನಡ ಪದ ಆಸೆಗೆ ಅನ್ನುವಂಥದ್ದು ಕನ್ನಡ ಪದ ಆದರೆ ನಿಯಮ ನೋಡಿದರೆ ನಮಗೆ ಸವರ್ಣ ದೀರ್ಘ ಸಂಧಿದ ಅನ್ನಿಸ್ತದೆ ಆ ಎರಡೂ ಪದಗಳು ಕನ್ನಡ ಆಗಿರೋದ್ರಿಂದ ಅದನ್ನು ಕೂಡ ನಾವೇನಂತ ಕರಿತೀವಿ ಲೋಪ ಸಂಧಿ ಅಂತ ಕರಿತಾ ಇದ್ದೀವಿ ಇದು ಕ್ಲಿಯರ್ ಆಯಿತಾ ವ್ಯತ್ಯಾಸಗಳನ್ನು ಗಮನಿಸ್ರಿ ಸವರ್ಣ ದೀರ್ಘ ಸಂಧಿ ಅಂತಂದರೆ ಸಂಸ್ಕೃತ ಪದಗಳ ನಡುವೆ ಅಕ್ಷರಗಳ ನಡುವೆ ಅಲ್ಲಿ ಏನಾಗುತ್ತೆ ನಮಗೆ ಸಂಧಿ ಆಗುತ್ತೆ ಅಂತಕ್ಕಂಥದ್ದು ಆ ನಂತರದೊಳಗೆ ಇಲ್ಲಿ ಲೋಪ ಸಂಧಿ ಅಂದರೆ ಕನ್ನಡದ ಒಂದು ಪೂರ್ವೋತ್ತರ ಪದಗಳನ್ನು ನಾವು ಹೊಂದಿರ್ತೇವೆ ಅಂತಕ್ಕಂಥದ್ದು ಉತ್ತರಗಳನ್ನು ಗಮನಿಸಿ ಮೂರನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಪುಂ ಸ್ತ್ರೀವಾಚಕ ನಾಲ್ಕನೇ ಪ್ರಶ್ನೆಗೆ ಮೊದಲನೇ ಆಯ್ಕೆ ಲೋಪಸಂಧಿ ಐದನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಲೋಪಸಂಧಿ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ವಾಕ್ಯದಲ್ಲಿ ಇಲ್ಲದಿರೋದನ್ನು ಅರ್ಥಪೂರ್ತಿಯಾಗಿ ಊಹಿಸಿಕೊಂಡು ಸೇರಿಸೋದಕ್ಕೆ ಡ್ಯಾಶ್ ಎಂದು ಹೆಸರು ಸೆಂಟೆನ್ಸ್ ಕೊಟ್ಟ ಒಂದು ಡೆಫಿನೇಷನ್ ಕೊಟ್ಟ ನಾವು ವಾಕ್ಯದೊಳಗೆ ಒಂದು ಯಾವುದೋ ಭಾಗ ಇಲ್ಲ ಅದನ್ನು ಊಹಿಸ್ಕೊಂಡು ಹೇಳೋದಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅನ್ನೋದನ್ನು ನಾವು ಹೇಳಬೇಕು ಅದನ್ನು ವ್ಯಾಕರಣದೊಳಗೆ ಆದ್ಯಾಹಾರ ಅಂತ ಕರೀತಾರೆ ಆದ್ಯಾಹಾರ ಅನ್ವಯ ಅವ್ಯಯ ಆಗೋದಿಲ್ಲ ಹ್ಞೂ ಆಗೋದಿಲ್ಲ ತದನಂತರದೊಳಗೆ ಇಲ್ಲಿ ದ್ವಿರುಕ್ತಿಗಳಾಗೋದಿಲ್ಲ ಎರಡು ಸಲ ಉಕ್ತವಾದದ್ದೇ ದ್ವಿರುಕ್ತಿ ಆಗತ್ತೆ ಅಂತಕ್ಕಂಥದ್ದು ಆದ್ಯ ಆಹಾರಕ್ಕೊಂದು ಉದಾಹರಣೆಗಳನ್ನು ನೋಡೋಣ ಯಾವ ರೀತಿ ಇರ್ತಾವೋ ವಾಕ್ಯ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಿದಾಗ ಒಂದು ವಾಕ್ಯ ಇರ್ತದೆ ಅಂತಕ್ಕಂಥದ್ದು ಅವರು ಅವರು ಬಂದರು ಅನ್ನುವಂಥ ಒಂದು ವಾಕ್ಯದೊಳಗೆ ಎಲ್ಲಿಗೆ ಅನ್ನುವಂಥ ಒಂದು ಉತ್ತರ ಸಿಕ್ಕಿಲ್ಲ ನಾವು ಊಹಿಸ್ಕೊಂಡು ಅವರು ಬಂದರು ಅಂದರೆ ನಾವು ಮನೆಯಲ್ಲೇ ಇರ್ತೀವಿ ಆ ಸಂದರ್ಭದೊಳಗೆ ಅವರು ಬಂದರು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಅವರು ಬಂದರು ಅನ್ನುವಂಥದ್ದು ವಿಚಾರಕ್ಕೆ ನಾವು ನೋಡಿದಾಗ ಅಲ್ಲಿ ಮನೆಗೆ ಅನ್ನುವಂಥ ಪದ ಬರಬೇಕಾಗಿತ್ತು ಅದನ್ನು ಊಹಿಸ್ಕೊಂಡು ಹೇಳ್ತೇವೆ ನಾವು ಮನೆಗೆ ಅನ್ನುವಂಥದ್ದು ಇಲ್ಲಿ ಊಹಿಸುವಂಥ ಭಾಗ ಅವರು ಮನೆಗೆ ಬಂದರು ಅನ್ನುವಂಥದ್ದಿಲ್ಲ ಅರ್ಥ ಆಗತ್ತೆ ನಮಗೆ ಆ ಕಾರಣಕ್ಕಾಗಿ ಇಲ್ಲಿ ವಾಕ್ಯದಲ್ಲಿ ಇಲ್ಲದರನ್ನು ಅರ್ಥಪೂರ್ತಿಯಾಗಿ ಊಹಿಸಿಕೊಂಡು ಸೇರಿಸುವುದಕ್ಕೆ ಆದ್ಯ ಅಂತ ಅವರು ಶಾಲೆಗೆ ಬಂದರು ಅವರು ಊರಿಗೆ ಬಂದರು ಅವರು ಮನೆಗೆ ಬಂದರು ಅಂತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥ ಪದವನ್ನು ಇಲ್ಲಿ ನಾವೇನು ಇದ್ದೀವಿ ಊಹಿಸ್ಕೊಂಡು ಹೇಳ್ತಾ ಇದ್ದೀವಿ ಅದನ್ನು ಆದ್ಯಾಹಾರ ಅಂತ ಕರಿತಾ ಇದ್ದಾರೆ ಗೆಳೆಯರೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಆಸ್ಪತ್ರೆಯಲ್ಲಿನ ರೋಗಿಗಳನಿಗೆ ಹಣ್ಣನ್ನು ನೀಡಲಾಯಿತು ಈ ಒಂದು ವಾಕ್ಯದಲ್ಲಿ ಕರ್ತೃಪದ ಯಾವುದು ಅಂತ ಕೇಳಿದ್ದಾರೆ ಕರ್ತೃ ಅಂತಂದರೆ ಕರ್ತೃವಿನಿಂದ ಕ್ರಿಯೆ ನಡೆದಿರಬೇಕು ಅಂತಕ್ಕಂಥ ವಿಚಾರ ಕರ್ತೃಪದದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಇರಬೇಕು ಅಂತಕ್ಕಂಥದ್ದು ಈ ಎರಡು ಅಂಶಗಳನ್ನು ಇಟ್ಕೊಂಡು ಅಲ್ಲಿ ನಾವು ವಾಕ್ಯವನ್ನು ನೋಡಬೇಕು ಅಂತಕ್ಕಂಥದ್ದು ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣನ್ನು ನೀಡಲಾಯಿತು ಆದರೆ ಯಾರು ನೀಡಿದರು ಅನ್ನುವಂಥ ಉತ್ತರ ನಮ್ಗೆ ಸಿಗೋದೇ ಇಲ್ಲ ಯಾರು ನೀಡಿದರು ಅನ್ನುವಂಥ ಉತ್ತರ ಅಲ್ಲಿ ಸಿಕ್ತು ಅಂತಂದರೆ ನಮಗೆ ಕರ್ತೃಪದ ಬರ್ತದೆ ಯಾರು ನೀಡಿದರು ಅನ್ನೋದಕ್ಕೆ ಉತ್ತರ ಸಿಗಲಿಲ್ಲ ಅಂತಂದರೆ ಇವು ಮೂರು ಆಯ್ಕೆಯಲ್ಲ ಗೆಳೆಯರೆ ಯಾವುದೂ ಅಲ್ಲ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗತ್ತೆ ನಮ್ಮ ಉತ್ತರಗಳು ಯಾವ ರೀತಿಯಾಗಿದ್ದಾವ ಗಮನಿಸ್ಕೊಳ್ಳೋಣ ಆದ್ಯಾಹಾರ ಮತ್ತು ಯಾವುದು ಅಲ್ಲ ಅಂತಕ್ಕಂಥ ವಿಚಾರ ಮುಂದಿನ ಪ್ರಶ್ನೆಗೆ ಹೋಗೋಣ ಮಾಡುತ್ತಾಳೆ ಎಂಬ ಕ್ರಿಯಾಪದದ ನಿಷೇಧ ರೂಪ ಯಾವುದು ನೀವು ಕೂಡ ಉತ್ತರಗಳನ್ನು ಕಮೆಂಟ್ಸಬಹುದು ಗೆಳೆಯರೆ ಉತ್ತಮವಾಗಿ ನೀವು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಿ ಮಾಡುವುದಿಲ್ಲ ಮಾಡಲಿಲ್ಲ ಮಾಡಬೇಡ ಮಾಡದಿರು ಅಂತಕ್ಕಂಥದ್ದು ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದಾಗತ್ತೆ ಮಾಡುತ್ತಾಳೆ ಅನ್ನುವಂಥ ಒಂದು ಕ್ರಿಯಾಪದದ ನಿಷೇಧ ರೂಪ ಬೇಕು ನಮಗೆ ಹಾಗಾಗಿ ಮಾಡಬೇಡ ಅನ್ನುವಂಥದ್ದಾಗೋದಿಲ್ಲ ಮಾಡದಿರು ಮಾಡಲಿಲ್ಲ ಇವು ಮೂರೂ ಕೂಡ ಒಂದು ಎಕ್ಸಾಕ್ಟ್ ಅದಕ್ಕೆ ಸರಿಯಾದಂಥ ಒಂದು ನಿಷೇಧಾರ್ಥಕ ರೂಪ ಆಗೋದಿಲ್ಲ ಮಾಡುವುದಿಲ್ಲ ಅಂತಕ್ಕಂಥ ಮಾಡುತ್ತಾಳೆ ಮಾಡುವುದಿಲ್ಲ ಅನ್ನುವಂಥದ್ದು ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ಆಗುತ್ತೆ ಹರ್ಷ ಆಶ್ಚರ್ಯ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಶಬ್ದಗಳ ಮುಂದೆ ಡ್ಯಾಶ್ ಚಿಹ್ನೆ ಬರುತ್ತದೆ ಅಂತ ಹೇಳಿದ್ದಾರೆ ಇವುಗಳ ಮುಂದೆ ಅರ್ಧ ವಿರಾಮನು ಭಾವಸೂಚಕನು ಅಲ್ಪ ವಿರಾಮನು ಉದ್ಧರಣನು ಯಾವ ಒಂದು ಚಿಹ್ನೆ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂದರೆ ಹರ್ಷ ಮುಂತಾದ ಭಾವನೆಗಳನ್ನು ಇವೆಲ್ಲ ನೋಡಿ ಹರ್ಷ ಆಶ್ಚರ್ಯ ದುಃಖ ಕೋಪ ಸಿಟ್ಟು ಆವೇಶ ಇವುಗಳನ್ನು ಸೂಚಿಸುವಂಥ ಸಂದರ್ಭದೊಳಗೆ ಒಂದು ಚಿಹ್ನೆಯನ್ನು ಬಳಕೆ ಮಾಡ್ತಾ ಇದ್ದೀವಿ ಆ ಚಿಹ್ನೆಗೆ ಏನಂತ ಕರಿತಾ ಇದ್ದೀವಿ ಅನ್ನುವಂಥದ್ದು ಇಲ್ಲಿ ನೇರವಾಗಿ ಹೇಳೋದಾದರೆ ಭಾವಸೂಚಕ ಚಿಹ್ನೆ ಅಂತಕ್ಕಂಥದ್ದು ನೀವು ಗಮನಿಸ್ತೀವಿ ಅರ್ಧ ವಿರಾಮ ಅಂತಂದರೆ ಏನಾದರೂ ಎರಡು ಮೂರು ವಿಷಯಗಳನ್ನು ಎರಡು ಮೂರು ವಿಚಾರಗಳನ್ನು ಎರಡು ಮೂರು ನಾಮಪದಗಳನ್ನು ಒಮ್ಮೆಲೇ ಹೇಳುವಂಥ ಸಂದರ್ಭದೊಳಗೆ ಅರ್ಧ ವಿರಾಮ ಅಲ್ಪ ವಿರಾಮವನ್ನು ಬಳಕೆ ಮಾಡ್ತಾಯಿದ್ದೀವಿ ಅರ್ಧ ವಿರಾಮವನ್ನು ಬಳಕೆ ಮಾಡುವಾಗ ಒಂದು ವಿಚಾರವನ್ನು ಹೇಳಿ ಅಲ್ಲಿಗೆ ನಿಲ್ಲಿಸಿ ಇನ್ನೊಂದು ವಿಚಾರವನ್ನು ಸೇರಿಸಿ ಹೇಳುವಂಥ ವಿಚಾರದೊಳಗೆ ಅರ್ಧ ವಿರಾಮ ಅಂತಕ್ಕಂಥದ್ದು ಹಾಂ ಅರ್ಧ ವಿರಾಮ ಈ ರೀತಿ ಇರ್ತದೆ ಗೆಳೆಯರೆ ಅಲ್ಪ ವಿರಾಮ ಈ ರೀತಿಯಾಗಿರ್ತದೆ ಭಾವಸೂಚಕ ಚಿಹ್ನೆ ಈ ರೀತಿಯಾಗಿರ್ತದೆ ಉದ್ಧರಣ ಚಿಹ್ನೆ ಒಂಟಿ ಉದ್ಧರಣ ಚಿಹ್ನೆ ಜೋಡಿ ಉದ್ಧರಣ ಚಿಹ್ನೆಯನ್ನು ನೋಡ್ತಾ ಇದ್ದೀವಿ ಉದ್ಧರಣ ಚಿಹ್ನೆಯನ್ನು ಒಂದು ವಿಶೇಷವಾದದ್ದನ್ನು ಹೇಳುವಾಗ ಬಳಕೆ ಮಾಡ್ತಾ ಇರ್ತೀವಿ ಯಾರ್ದಾರ್ದು ಒಂದು ಪದ ಅನ್ನುವಂಥದ್ದಿತ್ತು ಅಂದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತಿರ್ತದೆ ಆ ಬೆಂಗಳೂರಿಗೆ ಏನು ಮಾಡ್ತೀವಿ ಸಿಂಗಲ್ ಇನ್ವರ್ಟೆಡ್ ಉದ್ಧರಣ ಹಾಕ್ತೀವಿ ಅಥವಾ ಯಾರ್ದಾದ್ರು ಒಂದು ಹೇಳಿಕೆ ಇತ್ತು ಅಂತಕ್ಕಂಥದ್ದು ಹಾಂ ಆ ಹೇಳಿಕೆ ಇದ್ದಂಥ ಸಂದರ್ಭದೊಳಗೆ ಏನು ಮಾಡ್ತಾರೆ ಜೋಡಿ ಉದ್ಧರಣೆ ಚಿಹ್ನೆಯನ್ನು ಬಳಕೆ ಮಾಡ್ತಾರೆ ಗೆಳೆಯರೆ ಅಂತಕ್ಕಂಥದ್ದು ಈ ರೀತಿಯಾಗಿ ಲೇಖನ ಚಿಹ್ನೆಗೂ ಕುರಿತಾಗಿ ಒಂದು ಅಂಕದ ಪ್ರಶ್ನೆಯನ್ನು ನಾವು ಎಫ್ ಡಿ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು ಗೆಳೆಯರೆ ನಾವು ಕೊಟ್ಟಿರುವಂಥ ಉತ್ತರಗಳು ಸರಿಯಾಗಿದೆಯಾವಿಲ್ಲ ಗಮನಿಸ್ಕೊಳ್ಳೋಣ ಮಾಡುವುದಿಲ್ಲ ಅಂತಕ್ಕಂಥದ್ದು ಮತ್ತು ಭಾವಸೂಚಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಗೆಳೆಯರೆ ಮುಂದಿನ ರೂಪಕ್ಕೆ ಹೋದಾಗ ಇದು ಸರಿಯಾದ ಕಾಗುಣಿತ ರೂಪ ಕೆಲವೊಮ್ಮೆ ಏನು ಮಾಡಿಬಿಡ್ತಾನೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಆಲ್ರೆಡಿ ಪದದೋಷದಲ್ಲಿ ಏನು ಮಾಡಿರ್ತಾನೆ ಐದು ಪ್ರಶ್ನೆಗಳನ್ನು ಕೇಳ್ತಾನೆ ಕೆಲವೊಮ್ಮೆ ಎಲ್ಲಿಯಾದರೂ ಒಂದು ಪ್ರಶ್ನೆ ಕಡಿಮೆ ಉಳಿದಿತ್ತು ಅಂತಂದರೆ ಈ ರೀತಿ ಅಲ್ಲಲ್ಲಿ ಮತ್ತೆ ಪದದೋಷದ ಕುರಿತಾಗಿನ ಪ್ರಶ್ನೆಗಳನ್ನು ಆತ ಕೇಳಬಹುದು ಅಂತಕ್ಕಂಥದ್ದು ಕೊಟ್ಟಿರುವಂಥ ನಾಲ್ಕು ರೂಪಗಳಲ್ಲಿ ಸರಿಯಾದ ರೂಪ ಯಾವುದು ಅಂತಕ್ಕಂಥದ್ದು ದೃಷ್ಟಾಂತ ಇದರೇನ ಇದಂತೂ ಸರಿನೇ ಅಲ್ಲ ಏನಾಗಿದೆ ದಷ್ಟಾಂತ ಆಗ್ಯದ ಇದು ಕೂಡ ಸರಿಯಾದಂಥ ರೂಪ ಅಲ್ಲ ಇಲ್ಲಿ ನಮಗೆ ಕನ್ಫ್ಯೂಷನ್ ಇರುವಂಥದ್ದು ಇವೆರಡರಲ್ಲಿ ದೃಷ್ಟಾಂತನ ದೃಷ್ಟಾಂತನ ಅನ್ನುವಂಥದ್ದು ಹಾಗಾಗಿ ನಮಗೆ ಸರಿಯಾದದ್ದು ಅಂತಿಮ ಉತ್ತರ ಗೆಳೆಯರೆ ಕನ್ನಡದಲ್ಲಿ ಶುದ್ಧ ರೂಪ ದೃಷ್ಟಾಂತ ಅನ್ನುವಂಥದ್ದು ಮನೆಯನ್ನು ಎಂಬ ಪದದಲ್ಲಿ ಡ್ಯಾಶು ಸಂಧಿ ಇದೆ ಮನೆಯನ್ನು ಅನ್ನುವಂಥ ಪದದೊಳಗೆ ಯಾವ ಸಂಧಿ ಇದೆ ಪದವನ್ನು ಬಿಡಿಸಿ ಬೆಳೆದೇ ಮನೆ ಪ್ಲಸ್ ಅನ್ನು ಅಂತಕ್ಕಂಥದ್ದು ಮನೆಯನ್ನು ಆಗತ್ತೆ ಪೂರ್ತಿ ಮಾಡಿದಾಗ ಮನೆಯನ್ನು ಆಗತ್ತೆ ಈ ಸಂದರ್ಭದೊಳಗೆ ಯಾವ ಸಂಧಿ ಆಗುತ್ತೆ ಹೊಸದಾಗಿ ಏಕಾರ ಆಗಮವಾಗಿದೆ ಗೆಳೆಯರೆ ಆ ಕಾರಣಕ್ಕಾಗಿ ಯಕಾರಾಗಮ ಅಂತಕ್ಕಂಥದ್ದು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕೆಡುವಂತ ಅಲ್ಲಿ ಸಂಧಿ ಆಗುವಾಗ ಅರ್ಥ ಕೆಡುವಂತಿದ್ದ ಪಕ್ಷದೊಳಗೆ ಸ್ವರದ ಮುಂದೆ ಸ್ವರವು ಬಂದು ಇಲ್ಲಿ ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದ ಪಕ್ಷದೊಳಗೆ ಹೊಸದಾಗಿ ಯ ವ ಲ ಕಾರಗಳು ಬಂದು ಸೇರಿಕೊಳ್ತವೆ ಅವುಗಳಿಗೆ ಆಗಮ ಸಂಧಿ ಅಂತ ಕರೀತಾರೆ ಯ ಕಾರಾಗಮ ಆದರೆ ಯಕಾರಾಗಮ ವ ಕಾರಾಗಮ ಆದರೆ ವ ಲ ಕಾರ ಲಕಾರಾಗಮ ಸಂಧಿ ಅಂತ ಕರೀತಾ ಇದಾರೆ ಗೆಳೆಯರೇ ಆ ಕಾರಣಕ್ಕಾಗಿ ಇದು ಏಕಾರಾಗಮ ಸಂಧಿ ಅನಿಸ್ಕೊಳ್ತದ ಲೋಪಸಂಧ ನಿಯಮವನ್ನು ಆಗಲೇ ನಾವು ಹಿಂದಿನ ಅವಧಿ ಒಳಗೆ ನೋಡಿದ್ವಿ ಇಲ್ಲಿ ಗಮನಿಸಿ ಉತ್ತರ ದೃಷ್ಟಾಂತ ಮತ್ತು ಏಕಾರಾಗಮ ಆಗ್ಯದ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ ಹಿಂದಿನ ನಾವು ಪಿ ಕ್ಯೂ ಆರ್ ಎಸ್ ಮಾದರಿಯ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ಅದೇ ಮಾದರಿಯ ಕೆಲವು ಪ್ರಶ್ನೆಗಳು ಇಲ್ಲಿ ಬಂದಿದಾವೆ ಅಂತಕ್ಕಂಥದ್ದು ಪ್ರಸ್ತುತ ಸಂದರ್ಭದ ಕನ್ನಡದಲ್ಲಿ ಚಿಂತಕರಲು ಮಹತ್ವದ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಆಯ್ಕೆಯಲ್ಲಿ ಯಾವುದು ಸರಿಯಾದಂಥ ಉತ್ತರ ಅದನ್ನು ನಾವು ಗ್ರಹಿಸ್ಕೊಳ್ಬೇಕಾಗತ್ತೆ ಪಿ ಕ್ಯೂ ಆರ್ ಎಸ್ ಕ್ಯೂ ಪಿ ಎಸ್ ಆರ್ ಎಸ್ ಆರ್ ಕ್ಯೂ ಪಿನ ಮತ್ತು ಆರ್ ಎಸ್ ಪಿ ಕ್ಯೂನಾ ಅನ್ನುವಂಥ ಉತ್ತರವನ್ನು ನಾವು ಗಮನಿಸಬೇಕು ಇಲ್ಲಿ ಗಮನಿಸಿ ಕನ್ನಡದಲ್ಲಿ ಅನ್ನುವಂಥದ್ದು ಮೊದಲಿಗೆ ತೆಗೆದುಕೊಳ್ಬೇಕಾಗತ್ತೆ ಪಿ ಪ್ರಸ್ತುತ ಸಂದರ್ಭದ ಕನ್ನಡದಲ್ಲಿ ಪ್ರಸ್ತುತ ಸಂದರ್ಭದ ಮಹತ್ವದ ಚಿಂತಕದರಲ್ಲಿ ಒಬ್ಬರು ಯಾರು ಅನ್ನುವಂಥದ್ದು ಇಲ್ಲಿ ಅಲ್ಲಿ ಕೊಡ ನೀಡಿಲ್ಲ ಇಡೀ ವಾಕ್ಯದೊಳಗೆ ಇಲ್ಲ ಆ ಕಾರಣಕ್ಕೆ ಕನ್ನಡದಲ್ಲಿ ಪ್ರಸ್ತುತ ಸಂದರ್ಭದ ಮಹತ್ವದ ಚಿಂತಕರಲ್ಲಿ ಒಬ್ರು ಅಂತಕ್ಕಂಥ ಉತ್ತರ ಸರಿಯಾಗತ್ತೆ ಗೆಳೆಯರೆ ಆ ಕಾರಣಕ್ಕಾಗಿ ಎರಡನೇ ಉತ್ತರನೇ ಇಲ್ಲಿ ಸರಿಯಾಗಿರ್ತದೆ ಉತ್ತರವನ್ನು ಗಮನಿಸೋಣ ಗೆಳೆಯರೆ ಇಲ್ಲಿ ಗಮನಿಸಿ ಕನ್ನಡದಲ್ಲಿ ಪ್ರಸ್ತುತ ಸಂದರ್ಭದ ಮಹತ್ವದ ಚಿಂತಕದಲ್ಲಿ ಒಬ್ರು ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಎಂತಹ ಭಯಂಕರ ಕಾದಿದೆಯೋ ನಿಮಗೆ ಹೋರಾಟ ಆ ಕಾಲ ಪುರುಷನೇ ಬಲ್ಲ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಿದಾಗ ಎಂತಹ ಭಯಂಕರ ಅನ್ನುವಂಥದ್ದು ಮೊದಲಿಗೆ ಬರ್ತದೆ ಇಲ್ಲಿ ಗಮನಿಸಿ ಆ ನಂತರದೊಳಗೆ ಹೋರಾಟ ಎಂತಹ ಭಯಂಕರ ಹೋರಾಟ ಕಾದಿದೆಯೋ ನಿಮಗೆ ಮೂರಾಗತ್ತೆ ಆ ನಂತರ ಇಲ್ಲಿ ಕಾಲಪುರುಷನೇ ಆ ಕಾಲಪುರುಷನೇ ಬಲ್ಲ ಅಂತಕ್ಕಂಥದ್ದು ಎಂತಹ ಭಯಂಕರ ಹೋರಾಟ ಕಾದಿದೆಯೋ ನಿಮಗೆ ಆ ಕಾಲಪುರುಷನೇ ಬಲ್ಲ ಅನ್ನುವಂಥದ್ದು ಸರಿಯಾದ ರೂಪ ಆಗುತ್ತೆ ಗೆಳೆಯರೆ ನಮ್ಮ ಉತ್ತರ ಸರಿಯೋದೋ ಇಲ್ಲಿ ಗಮನಿಸ್ಕೊಳ್ಳೋಣ ಇಲ್ಲಿ ಗಮನಿಸಿ ಪಿ ಆರ್ ಕ್ಯೂ ಎಸ್ ಸರಿಯಾದ ರೂಪ ಎಂತಹ ಭಯಂಕರ ಹೋರಾಟ ಕಾದಿದೆ ನಿಮಗೆ ಆ ಕಾಲಪುರುಷನೇ ಬಲ್ಲ ಅಂತಕ್ಕಂಥದ್ದು ಸರಿಯಾದ ರೂಪ ಆಗ್ಯದ ಅಂತಕ್ಕಂಥದ್ದು ಮಾಡಬೇಕು ವಿದ್ಯೆ ವಿಚಾರವಂತನಾಗಿ ಮನುಷ್ಯನನ್ನು ಅಂತಕ್ಕಂಥದ್ದು ಹಿಂದಿನ ಅವಧಿಯೊಳಗೆ ನಾನು ವಾಕ್ಯಗಳ ಬಗ್ಗೆ ನಿಮಗೆ ವಿವರವಾಗಿ ಹೇಳಿದ್ದೇನೆ ಅಂದರೆ ಸಂಪೂರ್ಣ ಅರ್ಥವನ್ನು ನೀಡಬಲ್ಲಂಥ ಒಂದು ಪದಗಳ ಗುಂಪಿಗೆ ವಾಕ್ಯ ಅಂತ ಕರೀತಾರೆ ಅದನ್ನು ಕ್ರಮಬದ್ಧವಾಗಿ ನಾವು ಜೋಡಿಸ್ಬೇಕು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಈ ಪಿ ಕ್ಯೂ ಆರ್ ಎಸ್ ಮಾದರಿಯಲ್ಲಿ ಐದರಿಂದ ಆರು ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ ನಿಮಗೆ ಹಿಂದಿನ ಅವಧಿ ಒಳಗೆ ಹೇಳಿದ್ದೆ ಆ ಕಾರಣಕ್ಕಾಗಿ ನಾನು ನೇರವಾಗಿ ಇಲ್ಲಿ ಆಯ್ಕೆ ಉತ್ತರಗಳನ್ನು ಆಯ್ಕೆ ಮಾಡೋದರಲ್ಲಿ ಇದ್ದೀನಿ ಮಾಡಬೇಕು ವಿದ್ಯೆ ವಿಚಾರವಂತನನ್ನಾಗಿ ಅಂತಕ್ಕಂಥ ವಿಚಾರ ಇಲ್ಲಿ ಗಮನಿಸ್ತಾ ವಿದ್ಯೆ ಅನ್ನುವಂಥದ್ದು ಮೊದಲ ಪದ ಆಗತ್ತೆ ವಿದ್ಯೆ ಅಂತಕ್ಕಂಥದ್ದು ಮನುಷ್ಯನನ್ನು ವಿಚಾರವಂತನನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅರ್ಥಪೂರ್ಣವಾಗಿ ಬರ್ತದಲ್ಲ ವಿದ್ಯೆ ಮನುಷ್ಯನನ್ನು ವಿಚಾರವಂತನಾಗಿ ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟಿರುವಂಥ ಉತ್ತರವನ್ನು ನೀವು ಗಮನಿಸಿ ನಿಮ್ಮ ಉತ್ತರವನ್ನು ಕೂಡ ನೀವು ಪರೀಕ್ಷೆ ಮಾಡಿಕೊಳ್ಬಹುದು ವಿದ್ಯೆ ಮನುಷ್ಯನನ್ನು ವಿಚಾರವಂತನನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಪ್ರಸಿದ್ಧವಾಗಿದೆ ದಕ್ಷಿಣ ಕಾಶಿ ಎಂದು ನಂಜನಗೂಡು ಅನ್ನುವಂಥ ವಿಚಾರ ಇದರಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಉದಾಹರಣೆಗಾಗಿ ನಾವು ನೋಡಿದಾಗ ಇಲ್ಲಿ ಮೊದಲೇದಾಗಿ ನಂಜನಗೂಡು ಅಂತಕ್ಕಂಥದ್ದು ಆನಂತರ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ ನಂಜನಗೂಡು ನಂಜನಗೂಡನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ ಗೊತ್ತಿದ್ದರೆ ನಮಗೆ ಬೇಗ ಬೇಗನೆ ಉತ್ತರಿಸ್ಬೋದು ನಾನು ಹಿಂದಿನ ಅವಧಿ ಒಳಗೆ ಹಾಗೆ ಇಲ್ಲಿ ಮುಖ್ಯವಾಗಿ ಎರಡು ಸರಳ ಇರ್ತಾವ ಎರಡು ಕ್ಲಿಷ್ಟ ಇರ್ತಾವ ಇನ್ನು ಎರಡು ಮಧ್ಯಮ ಇರ್ತಾವ ಪ್ರಶ್ನೆ ಅಂಥ ಒಂದು ಮಾದರಿ ಅಂತಕ್ಕಂಥದ್ದು ಉತ್ತರವನ್ನು ನೀವು ಗಮನಿಸಿ ನಂಜನಗೂಡು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದು ಇಲ್ಲಿ ವಿದ್ಯಾ ಅನಕ್ಷರಸ್ಥರಾಗುತ್ತಿದ್ದಾರೆ ವಿದ್ಯಾವಂತರು ಕೇವಲ ಇತ್ತೀಚಿನ ದಿನಗಳಲ್ಲಿ ಅಂತಕ್ಕಂಥದ್ದು ವಿದ್ಯಾವಂತರು ಪ್ರಥಮ ವಿಭಕ್ತಿ ಪ್ರತ್ಯಯ ಪ್ರಯೋಗ ಆಗಿದೆ ಕರ್ತೃಪದ ಅನಿಸ್ತದ ಆ ಕಾರಣಕ್ಕಾಗಿ ಒಂದು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥದ್ದು ಎರಡು ಅಂತಕ್ಕಂಥದ್ದು ಕೇವಲ ಕೇವಲ ಅಕ್ಷರಸ್ಥರಾಗುತ್ತಿದ್ದಾರೆ ಹಾಂ ವಿದ್ಯಾವಂತರು ಇತ್ತೀಚಿನ ದಿನಗಳಲ್ಲಿ ಕೇವಲ ಅಕ್ಷರಸ್ಥರಾಗುತ್ತಿದ್ದಾರೆ ಅಂತಕ್ಕಂಥ ವಿಚಾರ ಬರ್ತದೆ ಇಲ್ಲಿ ಗಮನಿಸಿ ನಾವು ಕೊಟ್ಟಿರುವಂಥ ಉತ್ತರ ಸರಿ ಇದು ಎಲ್ಲ ಗಮನಿಸ್ಕೊಳ್ಳೋಣ ವಿದ್ಯಾವಂತರು ಇತ್ತೀಚಿನ ದಿನಗಳಲ್ಲಿ ಕೇವಲ ಅಕ್ಷರಸ್ಥರಾಗುತ್ತಿದ್ದಾರೆ ಅನ್ನುವಂಥದ್ದು ಸರಿಯಾದ ರೂಪ ಆಗಿರ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಪಿ ಕ್ಯೂ ಆರ್ ಎಸ್ ಮಾದರಿಯೇ ಇನ್ನೊಂದು ರೂಪ ವಾಕ್ಯಗಳನ್ನು ಜೋಡಿಸಿ ಒಂದು ಸಂಪೂರ್ಣ ಸನ್ನಿವೇಶವನ್ನು ಹೇಳಿ ಇಲ್ಲ ದೃಷ್ಟಾಂತವನ್ನು ಹೇಳಿ ಒಂದು ಕಥಾ ಪ್ರಕಾರವನ್ನು ಹೇಳಿ ಅನ್ನುವಂಥ ರೂಪ ಇಲ್ಲಿ ಬರ್ತದೆ ಗೆಳೆಯರೆ ಆ ಕಾರಣಕ್ಕಾಗಿ ಈ ಪಿ ಕ್ಯೂ ಆರ್ ಎಸ್ ಮಾದರಿಯಲ್ಲೂ ಕೂಡ ಪಿ ಕ್ಯೂ ಆರ್ ಎಸ್ ಮಾದರಿಯಲ್ಲಿ ಎರಡು ಮಾದರಿಯ ಪ್ರಶ್ನೆಗಳನ್ನು ಕೇಳ್ತಾನೆ ವಾಕ್ಯವನ್ನು ಕ್ರಮಬದ್ಧಗೊಳಿಸಿ ವಾಕ್ಯಗಳನ್ನು ಕ್ರಮಬದ್ಧಗೊಳಿಸಿ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಮುಂದಿನ ವಾಕ್ಯ ನೋಡಿ ಈ ಕೆಳಗೆ ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ವಾಕ್ಯಗಳನ್ನು ಕೊಡಲಾಗಿದೆ ಮುಂದೆ ಬರ್ತದೆ ಈ ವಾಕ್ಯಗಳನ್ನು ಸ್ಥಾನಪಲ್ಲಟವಾಗಿವೆ ವಾಕ್ಯಗಳು ಅಲ್ಲಿ ಏನಾಗ್ಯಾವ ಸ್ಥಾನಪಲ್ಲಟ ಪಲ್ಲಟ ಆಗ್ಯಾವ ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು ಹಾಗಾದರೆ ಮೊದಲೇ ಪ್ರಶ್ನೆಗೆ ಹೋಗೋಣ ಯಾವುದೋ ವಿಚಾರದಲ್ಲಿ ಮುಳುಗಿದ್ದ ಅವನು ಚಕಿತನಾದ ಅನ್ನುವಂಥದ್ದು ಪಿ ಪಕ್ಕದ ಗಲ್ಲಿಯಿಂದ ಹೋರಿಯೊಂದು ಜಿಗಿಯುತ್ತಾ ಬಂತು ಕೂಸನ್ನು ತಕ್ಷಣ ಎದೆಗವಚಿಕೊಂಡ ಅಷ್ಟರಲ್ಲಿ ಹೋರಿ ಇನ್ನೊಂದು ಗಲ್ಲಿಯತ್ತ ಹೊರಳಿತು ಕೊಟ್ಟಿರುವಂಥ ನಾಲ್ಕು ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ನಾನು ಆಗಾಗ ನಿಮ್ಗೆ ಹೇಳ್ತಾ ಇರ್ತೀನಿ ನನಗೆ ಸಮಯದ ಒಂದು ಮಿತಿ ಇರೋದರಿಂದ ನಾನು ವೇಗವಾಗಿ ಹೋಗ್ತಾಯಿರ್ತೀನಿ ಆದರೆ ಇಲ್ಲಿ ನೀವು ಗಮನಿಸ್ತಕ್ಕಂಥದ್ದು ಮುಖ್ಯವಾಗಿ ಕೊಟ್ಟಿರುವಂಥ ನಾಲ್ಕೂ ಆಯ್ಕೆಯನ್ನು ಕೂಡ ನೀವೇನು ಮಾಡಬೇಕು ಅವಲೋಕನ ಮಾಡಬೇಕು ಯಾವುದು ಅತಿ ತೀರ ಸಮೀಪ ಅನ್ನಿಸ್ತದಲ್ಲ ಅದನ್ನು ಉತ್ತರ ಅಂಥೇಳಿ ಕೊಡಬೇಕು ಅಂತಕ್ಕಂಥದ್ದು ಮೊದಲೇ ಆಪ್ಷನ್ಗೆ ಹೋಗೋಣ ಕ್ಯೂ ಇದೆ ಪಕ್ಕದ ಗಲ್ಲಿಯಿಂದ ಹೋರಿಯೊಂದು ಜಿಗಿಯುತ್ತಾ ಬಂತು ಪಿ ಯಾವುದೋ ವಿಚಾರದಲ್ಲಿ ಮುಳುಗಿದ್ದ ಅವನು ಚಕಿತನಾದ ಆರ್ ಕೂಸನ್ನು ತಕ್ಷಣ ಎದಗೆವಚಿಕೊಂಡ ಎಸ್ ಅಷ್ಟರಲ್ಲಿ ಹೋರಿ ಇನ್ನೊಂದು ಗಲಿಯತ್ತ ಹೊರಳಿತು ಅಂತಕ್ಕಂಥದ್ದು ಕ್ಯೂ ಪಕ್ಕದ ಗಲ್ಲಿಯಿಂದ ಅದು ಬಂತು ಪಿ ಯಾವುದೋ ವಿಚಾರದಲ್ಲಿ ಅವನು ಮುಳುಗಿದ್ದ ಎಸ್ ಅಷ್ಟರಲ್ಲಿ ಹೋರಿ ಇನ್ನೊಂದು ಗಲಿಯತ್ತ ಹೊರಳಿತು ಆರ್ ಕೂಸನ್ನು ಎದೆಗೆವಚಿಕೊಂಡ ಇಲ್ಲೆಲ್ಲೋ ಒಂದು ಕಡೆ ಮೊದಲೆರಡು ಸರಿ ಅನ್ನಿಸಿದರೆ ಇನ್ನೆರಡು ಸರಿ ಅನಿಸೋದಿಲ್ಲ ಅಂತಕ್ಕಂಥ ವಿಚಾರಗಳು ಬರ್ತಾವೆ ಅಂತಕ್ಕಂಥದ್ದು ಆಪ್ಷನ್ ಇದನ್ನು ನಾವು ವೇಟಿಂಗ್ ಲಿಸ್ಟಲ್ಲಿ ಇಡೋಣ ಅಂತಕ್ಕಂಥದ್ದು ಪಿ ಎಸ್ ಕ್ಯೂ ಆರ್ ಪಿ ಅಂದರೆ ಯಾವುದೋ ವಿಚಾರದಲ್ಲಿ ಮುಳುಗಿದ್ದವನು ಚಕಿತನಾದ ಎಸ್ ಅಷ್ಟರಲ್ಲಿ ಹೋರಿ ಇನ್ನೊಂದು ಗಲ್ಲಿಯತ್ತ ಹೊರಳಿತು ಕ್ಯೂ ಪಕ್ಕದ ಗಲ್ಲಿಯಿಂದ ಹೋರಿ ಒಂದು ಜಿಗಿಯುತ್ತಾ ಬಂತು ಆರ್ ಇದು ಕೂಡ ಅಷ್ಟು ಸಮಂಜಸ ಅನಿಸೋದಿಲ್ಲ ಅದಕ್ಕಾಗಿ ಉತ್ತರವನ್ನು ಅದನ್ನು ಕೂಡ ತೆಗಿಬೇಕಾಗತ್ತೆ ಇಲ್ಲಿ ಪಿ ಕ್ಯೂ ಯಾವುದೋ ವಿಚಾರದಲ್ಲಿ ಮುಳುಗಿದ್ದ ಪಕ್ಕದ ಗಲ್ಲಿಯಿಂದ ಜಿಗಿಯುತ್ತಾ ಬಂದಿತು ಆರ್ ಎಗಜಿಕೊಂಡು ಅಷ್ಟರಲ್ಲಿ ಹೋರಿ ಇನ್ನೊಂದು ಗೈತಿಯ ಹೊರಳಿತು ಇದು ಎಲ್ಲೋ ಒಂದು ಕಡೆ ಅಷ್ಟೊಂದು ಸಮಂಜಸ ಅನಿಸೋದಿಲ್ಲ ನಮಗೆ ಆರಂಭದಿಂದ ಪಕ್ಕದ ಗಲ್ಲಿಯಿಂದ ಹೋರಿ ಒಂದು ಜಿಗಿಯುತ್ತಾ ಬಂತು ಈತ ಯಾವುದೋ ವಿಚಾರದಲ್ಲಿ ಮುಳುಗಿದ್ದ ಅಂತಕ್ಕಂಥದ್ದು ಆ ನಂತರದೊಳಗೆ ಇಲ್ಲಿ ಆರು ಬರ್ತದ ಕೂಸನ್ನು ತಕ್ಷಣ ಎದೆ ಗವಚಿಕೊಂಡು ಅಲ್ಲಿರುವಂಥದ್ದು ಎಸ್ ಅಷ್ಟರಲ್ಲಿ ಅಲ್ಲಿಂದ ಜಿಗಿತ ಹೋಯ್ತು ಅಂತಕ್ಕಂಥ ಉತ್ತರ ಆಗತ್ತೆ ನೀವು ಗಮನಿಸಿ ಇಲ್ಲಿ ಕೊಟ್ಟಿರುವಂತಹ ಉತ್ತರವನ್ನು ಗಮನಿಸಿದಾಗ ಕ್ಯೂ ಪಿ ಆರ್ ಎಸ್ ಅಂತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಆದರೆ ಕಾರ ನಿಮಿತ್ತ ಬಹಳಷ್ಟು ಕಾಲ ಅವನು ಪ್ರಯಾಣದಲ್ಲಿರಬೇಕಾಗಿತ್ತು ಹಾಗೆ ಹೊರಗೆ ಹೋಗುವಾಗ ಮನೆಯನ್ನು ನೋಡಿಕೊಳ್ಳುವಂತೆ ಮನೆಯಾಳುಗಳಿಗೆ ಒಪ್ಪಿಸಿ ಹೋಗುತ್ತಿದ್ದ ಆರ್ ಹೀಗಾಗಿ ಹಲವಾರು ದಿನಗಳು ಮನೆಯಿಂದ ದೂರವೇ ಉಳಿಯುತ್ತಿದ್ದ ಹಿಂದೆ ದಯಾಳುವು ವಿವೇಕಿಯೂ ಆದ ವ್ಯಕ್ತಿಯು ತಾನು ಕಟ್ಟಿಸಿಕೊಂಡಿದ್ದ ಬಹುದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ದ ಅಂತಕ್ಕಂಥದ್ದು ಇದರಲ್ಲಿ ಯಾವುದು ಸರಿಯಾದ ರೂಪ ಅನ್ನುವಂಥ ವಿಚಾರಕ್ಕೆ ಹೋದರೆ ನಮಗೆ ನೇರವಾಗಿ ನಾನು ಉತ್ತರವನ್ನು ಹೇಳ್ತಾ ಇದ್ದೀನಿ ಗೆಳೆಯರೆ ಎಸ್ ಪಿ ಆರ್ ಕ್ಯೂ ಅನ್ನುವಂಥದ್ದು ಸರಿಯಾದ ರೂಪ ಎಸ್ ನೋಡ್ರಿ ಹಿಂದೆ ದಯಾಳುವು ವಿವೇಕಿಯೂ ಆದ ವ್ಯಕ್ತಿಯು ತಾನು ಕಟ್ಟಿಸಿಕೊಂಡಿದ್ದ ಬಹುದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿದ್ದ ಆದರೆ ಕಾರ ನಿಮಿತ್ತ ಬಹಳಷ್ಟು ಅವನು ಪ್ರಯಾಣದಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥದ್ದು ಹೀಗಾಗಿ ಹಲವಾರು ದಿನಗಳು ಮನೆಯಿಂದ ದೂರವೇ ಉಳಿತಾಯಿದ್ದ ಅಂತಕ್ಕಂಥದ್ದು ಹಾಗೆ ಹೋಗುವಾಗ ಮನೆಯನ್ನು ಆಳುಗಳಿಗೆ ಒಪ್ಪಿಸಿ ಹೋಗ್ತಾ ಇದ್ದ ಅನ್ನುವಂಥ ಒಂದು ಕತೆ ಬರ್ತದೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ನಮಗೆ ಉತ್ತರ ಯಾವುದು ಅನ್ಸತ್ತೆಗಳಿರೆ ಇಲ್ಲಿ ಎಸ್ ಪಿ ಆರ್ ಕ್ಯೂ ಅನ್ಸತ್ತೆಗಳಿರೆ ಆ ಕಾರಣಕ್ಕಾಗಿ ಈ ಮಾದರಿಯೊಳಗೆ ಒಟ್ಟಾರಿಯಾಗಿ ನಮಗೆ ಐದು ಒಂದು ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯದ ಕೆಲವೊಮ್ಮೆ ಆರು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾನೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಕೊಟ್ಟಿರುವಂಥ ಒಂದು ಪ್ರಶ್ನಾಪತ್ರಿಕೆಯಲ್ಲಿ ಸಮಗ್ರವಾಗಿ ನಾವು ಮೊದಲು ಓದಿಕೊಳ್ಳುವಂಥ ಕೆಲಸ ಮಾಡಬೇಕು ಏನು ಕೊಟ್ಟಾರ ಏನಿಲ್ಲ ಅನ್ನುವಂಥದ್ದನ್ನು ತಾಳ್ಮೆಯಿಂದ ಗ್ರಹಿಸಿಕೊಂಡಾಗ ಮಾತ್ರ ಉತ್ತರವನ್ನು ಎದುರುಗೊಳ್ಳಿಕ್ಕೆ ಸಾಧ್ಯ ಐತೆ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಐತೆ ಕೊಟ್ಟಿರುವಂಥ ಸೂಚನೆಗಳನ್ನು ಮೊದಲು ಅವಲೋಕನ ಮಾಡ್ತಕ್ಕಂಥದ್ದು ನಾವು ಉತ್ತರ ಬರೆಯೋದಕ್ಕೆ ಅವಸರ ಇರ್ತೀವಿ ಆದರೆ ಅದಕ್ಕಿಂತ ಮೊದಲು ನಾವು ಮಾಡಬೇಕಾದಂಥ ಕರ್ತವ್ಯ ಏನಪ್ಪ ಅಂತಂದರೆ ಮೊದಲಿಗೆ ಸೂಚನೆಗಳನ್ನು ಕೊಟ್ಟಿರುವ ಸೂಚನೆಗಳನ್ನು ಗಮನಿಸಬೇಕು ಏನು ಕೊಟ್ಟಿದ್ದಾರೆ ಸಮಾನಾರ್ಥಕ್ಕೆ ಬರೀ ಅಂತ ಕೊಟ್ಟಾರಾ ಗುಂಪಿಗೆ ಸೇರದ ಪದ ಕೊಟ್ಟಾರಾ ಅಥವಾ ಇಲ್ಲಿ ಕೊಟ್ಟಿರುವಂಥ ಒಂದು ಪದಗಳಲ್ಲಿ ದೋಷ ಇದೆಯಾ ಅಂತ ಕೊಟ್ಟಿದ್ದಾರಾ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಏನು ಮಾಡಬೇಕು ಅವಲೋಕನ ಮಾಡಬೇಕು ಆ ನಂತರ ಪ್ರಶ್ನೆಗಳನ್ನು ಅವಲೋಕನ ಮಾಡಿ ಉತ್ತರ ಬರೆಯೋದಕ್ಕೆ ಪ್ರಾರಂಭ ಮಾಡಬೇಕು ಆದರೆ ನಾವೇನು ಮಾಡಿಬಿಡ್ತೀವಿ ಕೆಲವೊಮ್ಮೆ ಅವುಗಳನ್ನು ಗ್ರಹಿಸೋದೇ ಇಲ್ಲ ಸೂಚನೆಗಳನ್ನು ನೋಡೋದೇ ಇಲ್ಲ ನೇರವಾಗಿ ಉತ್ತರ ಬರೆಯೋದಕ್ಕೆ ಹೋಗ್ತೀವಿ ಅಲ್ಲಿ ತಪ್ಪಾಗುವಂಥ ಸಾಧ್ಯತೆಗಳಿರ್ತಾವೆ ಮೊದಲು ಸೂಚನೆಗಳನ್ನು ಅವಲೋಕನ ಮಾಡಿ ಕನ್ನಡ ಒಂದು ಭಾಷಾ ಪತ್ರಿಕೆಯಲ್ಲಿ ಕನ್ನಡ ಸಾಮಾನ್ಯ ಪತ್ರಿಕೆಯೊಳಗೆ ನಿಮಗೆ ಮುಖ್ಯವಾಗಿ ಬೇಗ ಬೇಕಾಗಿರುವಂಥದ್ದು ಸೂಚನೆಯನ್ನು ಅವಲೋಕನ ಮಾಡುವಂಥದ್ದು ಯಾಕಂದ್ರೆ ಇದರೊಳಗೆ ಕೇವಲ ಒಂದ ಮಾದರಿಯ ಪ್ರಶ್ನೆಗಳಿರೋದಿಲ್ಲ ಬಹು ಆಕೆಯ ಪ್ರಶ್ನೆಗಳಿದ್ರೂ ಕೂಡ ನಾನಾ ವಿಭಾಗಕ್ಕೆ ಸೇರಿರುವಂಥ ಪ್ರಶ್ನೆಗಳು ಆ ಕಾರಣಕ್ಕಾಗಿ ಪ್ರತಿಯೊಂದು ಸೂಚನೆ ಅಡಿ ಒಳಗೆ ಏಳರಿಂದ ಎಂಟು ಐದರಿಂದ ಆರು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಸೂಚನೆ ಅದನ್ನು ಕಡ್ಡಾಯವಾಗಿ ಓದಿಕೊಳ್ಳಿ ಅಂತಕ್ಕಂಥದ್ದು ಇನ್ನು ಎರಡನೇದಾಗಿ ನಾವು ಗಮನಿಸುವಂಥದ್ದು ಏನಪ್ಪ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಸಮಯದ ನಿರ್ವಹಣೆ ಬಹಳ ಮುಖ್ಯ ಆ ಸಮಯವನ್ನು ನಿರ್ವಹಿಸುವಂಥ ಕಲೆಯನ್ನು ನಾವು ಮೊದಲು ಕಲ್ತ್ಕೋಬೇಕು ನಮ್ಗೆ ಗೊತ್ತಿರುವಂಥ ಉತ್ತರಗಳನ್ನ ಮೊದಲಿಗೆ ಹಾಕ್ತಾ ಹೋಗಬೇಕು ಎರಡನೇದಾಗಿ ಇಲ್ಲಿ ಯಾವುದು ಗೊತ್ತಿಲ್ಲ ಅದಕ್ಕೆ ಒಂದಷ್ಟು ಸಮಯ ತೆಗೆದುಕೊಳ್ಬೇಕು ಮೂರನೇದಾಗಿ ಅತಿ ಕ್ಲಿಷ್ಟ ಅನ್ಸಿದ್ವನ್ನ ಇಲ್ಲಿ ಗುರುತು ಮಾಡಿಟ್ಕೊಂಡು ಅವುಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ನಿಮ್ಮ ಮನ ಒಪ್ಪಿದ ಮೇಲೇ ಅವುಗಳನ್ನು ಉತ್ತ ಉತ್ತರವನ್ನು ನೀಡಬೇಕು ಅಂತಕ್ಕಂಥ ವಿಚಾರಗಳು ಬರ್ತಾ ಇದ್ದಾವೆ ಯಾರು ಸಾಮಾನ್ಯ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಅಂದರೆ ತೊಂಬತ್ತರಿಂದ ತೊಂಬತ್ತೈದು ಅಂಕಗಳನ್ನು ಗಳಿಸ್ತಿರೋ ಅವರು ಇಲ್ಲಿ ಯಶಸ್ಸಿನ ಹಾದಿ ಒಳಗೆ ಇರ್ತೀರಿ ಅಂತಕ್ಕಂಥದ್ದು ನಾವು ಸಾಮಾನ್ಯ ಜ್ಞಾನ ಪತ್ರಿಕೆಯೊಳಗೆ ಎಪ್ಪತ್ತೈದು ಅಂಕಗಳನ್ನು ತೆಗೆದಾಗ ಇಲ್ಲಿ ತೊಂಬತ್ತೈದು ಅಂಕಗಳನ್ನು ತೆಗೆದಾಗ ಎರಡೂ ಸೇರಿದಾಗ ನಾವು ನಾ ನೇಮಕಾತಿಯ ಒಂದು ಹಾದಿಯೊಳಗೆ ಇರಬಹುದು ಅಂತಕ್ಕಂಥ ವಿಚಾರ ಪರೀಕ್ಷೆಗೆ ಕುಳಿತುಕೊಳ್ಳುವಂಥ ಎಲ್ಲರೂ ಇಲ್ಲಿ ಯಶಸ್ಸನ್ನು ಗಳಿಸ್ರಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಅಧಿಕಾರಿಗಳಾಗಬೇಕು ಅಧಿಕಾರಿ ವರ್ಗದಲ್ಲಿರಬೇಕು ಉನ್ನತ ಉನ್ನತ ಒಂದು ಹುದ್ದೆಗಳನ್ನು ಪಡಿಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಆ ಕಾರಣಕ್ಕಾಗಿಯೇ ಇಲ್ಲಿ ನಾವು ಸದಾ ನಿಮ್ಮ ಸೇವೆಯಲ್ಲಿ ಇರ್ತಾ ಇದ್ದೀವಿ ಆ ಒಂದು ಹಂತಕ್ಕೆ ಇದು ನಿರಂತರ ಒಂದು ಆನ್ಲೈನ್ ತರಗತಿ ಅಂತಕ್ಕಂಥದ್ದು ನಡೀತಾನೆ ಇರ್ತದೆ ಅಂತಕ್ಕಂಥದ್ದು ಕೇವಲ ಎಫ್ ಡಿ ಎಗಷ್ಟೇ ಅಲ್ಲ ಎಸ್ ಡಿ ಎಗಷ್ಟೇ ಅಲ್ಲ ಕೆ ಎಸ್ ಮುಖ್ಯ ಮುಖ್ಯ ಪರೀಕ್ಷೆ ಆಗಿರ್ಬೋದು ಪಿ ಎಸ್ ಐ ಪ್ರಬಂಧಗಳಾಗಿರ್ಬೋದು ಅಥವಾ ಭಾಷೆಯನ್ನು ಯಾವ ರೀತಿಯಾಗಿ ಎದುರಿಸ್ಬೇಕು ಅನ್ನುವಂಥ ಒಂದು ನಾನಾ ರೀತಿಯಾದಂಥ ತರಗತಿಗಳಾಗಿರ್ಬೋದು ಗ್ರೂಪ್ ಸಿಗೆ ಸಂಬಂಧಪಟ್ಟಂಥ ಕನ್ನಡ ಭಾಷಾ ಪತ್ರಿಕೆ ಆಗಿರ್ಬೋದು ಹೀಗೆ ನಾನಾ ರೀತಿಯೊಳಗೆ ಇಲ್ಲಿ ಮುಖ್ಯವಾಗಿ ನಾವು ಆ ಒಂದು ಪ್ರಶ್ನೆಗಳನ್ನು ಅವಲೋಕನ ಮಾಡಬೇಕಾಗತ್ತೆ ಅವುಗಳ ಚರ್ಚೆ ಇಲ್ಲಿ ನಿರಂತರವಾಗಿ ನಡೀತದೆ ಯಾವಾಗಲೂ ನಿಮ್ಮ ಸೇವೆಯೊಳಗೆ ನಾವು ಸಿದ್ಧರಾಗಿರ್ತಾ ಇರ್ತೀವಿ ನಿಮ್ಮ ಒಂದು ಪರೀಕ್ಷೆಗೆ ಶುಭವಾಗಲಿ ಪ್ರತಿಯೊಬ್ಬರೂ ಈ ರವಿವಾರ ಪರೀಕ್ಷೆಯನ್ನು ಕುಳಿತುಕೊಳ್ಳಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಆಶಾ ವದೊಂದಿಗೆ ಇಲ್ಲಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಕೊನೆಗೆ ಹೇಳ್ತಾ ಇದ್ದೀನಿ ಎಫ್ ಡಿ ಎ ಪರೀಕ್ಷೆಗೆ ನಿಮಗೆಲ್ಲ ಶುಭವಾಗಲಿ ಧನ್ಯವಾದಗಳು ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್